ನಿಂಗೊಂದು ವಿಷಯ ಗೊತ್ತಾ ಮಗಳೇ, ನಾನೀಗ ನಿಮ್ಮೂರಿಗೆ ಹೊರಟಿದ್ದು. ಹೌದಪ್ಪ, ಬೇರೆ ಯಾವ ಉಪಾಯ ಮಾಡಿದ್ದೆ? ಉಪಾಯನಾ? ನಾನೇನು ಉಪಾಯ ಮಾಡ್ಲಿ? ನಾನು ಮಹೇಶ ಒಟ್ಟಿಗೆ ಇರಬೇಕು ಅಂತ ನೀನು ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ದೀಯಲ್ಲಪ್ಪ. ಆ ಪ್ರಯತ್ನದ ಪ್ರಯಾಣದಲ್ಲಿ ಏನೋ ಒಂದು ಉಪಾಯ ಹೊಳ್ದಿರಬೇಕು. ಅದಕ್ಕೋಸ್ಕರ ನೀನು ರಾಯದುರ್ಗದ ಕಡೆ ಪ್ರಯಾಣ ಮಾಡ್ತಿರಬೇಕು. ಹಾಗೇನಿಲ್ಲ ಮಗಳೇ. ನಿನ್ ಯಾವತ್ತಿಂದ ಸುಳ್ಳು ಹೇಳಕ್ಕೆ ಶುರು ಮಾಡಿದ್ಯಪ್ಪ? ನಾನಾ? ಸುಳ್ಳು ಸುಳ್ಳು ಅಂದ್ರೆ ಅಸಹ್ಯ, ಸುಳ್ಳು ಅಂದ್ರೆ ಕೆಟ್ಟದು, ಅದರ ಜೊತೆ ಬದುಕನ್ನ ಯಾವತ್ತೂ ಕಟ್ಕೋಬಾರದು ಅಂತ ಬುದ್ಧಿ ಹೇಳ್ತಾ ಇದ್ದೀ ನೀನೆ. ಇವತ್ತು ಆ ಸುಳ್ಳು ಹೇಳಿ ಏನನ್ನ ಸಾಸಕ ಹೊರಟಿದ್ಯಪ್ಪ? ಏನ್ ಮಾತಾಡ್ತಿದೀಯ ಮಗಳೇ? ನಿನ್ನಿಂದ ಇವತ್ತು ನನ್ನ ಬಿಟ್ಟು ಹೋದ ಗಂಡನ ಬಾಯಲ್ಲಿ ನಮ್ದು ನಾಟಕದ ವಂಶ, ನಾವು ಮುಖವಾಡ ಹಾಕೊಂಡು ಬದುಕೋರು ಅನ್ನೋ ಮಾತು ಬರ್ತಿದೆ. ನಾನೇನ್ ಮಾಡಿದೆ ಮಗಳೇ? ಅವತ್ತು ನಾನು ಇಲ್ಲಿದ್ದಾಗ ನಿನ್ನ ಗೆಳೆಯನಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನೀನು ಅಮ್ಮ ರಾಯದುರ್ಗಕ್ಕೆ ಹೋಗಿದ್ರಾ? ಅದು ಅದು ಇಷ್ಟಾರ್ಥ ಸಿದ್ಧಿ ಪೂಜೆ ಮಾಡಬೇಕು. ನಾವು ಕರೆದ್ರೆ ಯಾರು ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನೀವೇ ಹೇಳಿ ನಮ್ಮ ಮನೆಯಲ್ಲಿ ಪೂಜೆ ನಡೆಯೋ ಹಾಗೆ ಮಾಡಿ ಅಂತ ಅಜ್ಜಮ್ಮನ ಕೇಳಿದ್ರಾ? ಆ ಪೂಜೆಗೆ ಮಹೇಶ ಬರಲೇಬೇಕು ಅಂತ ಬಲವಂತ ಮಾಡಿ ಕರೆಸಿದ ನೀನೇನಾ? ಅವನು ಮತ್ತೆ ರಾಯದುರ್ಗಕ್ಕೆ ಬರೋದ್ರಲ್ಲಿ ನಿನ್ನ ಪಾತ್ರ ಇದೆಯಪ್ಪ? ಹೇಳಪ್ಪ, ನನಗೆ ಉತ್ತರ ಬೇಕು ಹೇಳು. ಹೌದು ಮಗಳೇ, ಎಲ್ಲ ಮಾಡಿದ್ದು ನಾನೇ. ಅದರಿಂದ ನೀವಿಬ್ರು ಒಟ್ಟಿಗೆ ಎಲ್ಲಿದ್ದೀವಿ? ಎಲ್ಲಿದ್ದೀವಪ್ಪ? ಇಷ್ಟೆಲ್ಲ ನಾಟಕ ಮಾಡಿದ ನೀನು ನನ್ನ ತವರು ಅಂತ ಗೊತ್ತಾಗಿದ ತಕ್ಷಣ ನಿನ್ನ ಸಾವನ್ನ ನೀನು ನೋಡ್ಕೋ, ನಿನ್ನ ಕಡೆ ಯಾವತ್ತೂ ತಿರುಗೂ ಕೂಡ ನೋಡಲ್ಲ ಅಂತ ನನ್ನ ಗಂಡ ಹೊರಟ್ಬಿಟ್ಟ. ಇಲ್ಲ ಮಗಳೇ, ಇಲ್ಲ. ಅಳಿಯಂದ್ರು ಯಾವ ಸೀಮೆ ಅಳಿಯಂದ್ರಪ್ಪ? ಅವರು ನಾನು ಡೈವರ್ಸ್ ಕೊಟ್ಟಾಗಿದೆ, ನನ್ನ ಗಂಡನ ಬಿಟ್ಟಾಗಿದೆ. ಏನಿದ್ರು ಏನಿದ್ರು ನಾನು ಒಬ್ಳೆ ಒಬ್ಬಂಟಿ. ನಾನು ಇವತ್ತು ನನ್ನ ಗಂಡ ಬಿಟ್ಟು ಹೋದ್ಮೇಲೂ ನನ್ನ ಪಾಲಕ್ ನೀನಿದ್ಯಾ, ಅಮ್ಮ ಇದ್ದಾರೆ, ಅತ್ತೆ ಮನೆಯವರಿದ್ದಾರೆ. ಆದ್ರೆ ನೀನ್ ಮಾಡ್ತಿರೋ ಈ ಕೆಲಸದಿಂದ ಇರೋ ಸತ್ಯ ಎಲ್ಲ ಆಚೆ ಬಂದು ನನ್ನ ಅಮ್ಮನ ಕಳ್ಕೋಬೇಕಾ, ಅಜ್ಜಮ್ಮನ ಕಳ್ಕೋಬೇಕಾ, ಅಥವಾ ಇದೆಲ್ಲ ಆಗ್ತಿರೋ ನನ್ನಿಂದನೇ ಅನ್ನೋ ಅಳುಕಿಟ್ಕೊಂಡು ಬದುಕಬೇಕಾ, ಅಥವಾ ಇದನ್ನೆಲ್ಲ ಬಿಟ್ಟು ಕೆರೆನೋ ಬಾಯವನ್ನು ನೋಡ್ಕೋಬೇಕಾ? ಬಿಡ್ತು ಅನ್ನೋ ಮಗಳೇ, ಯಾಕೆ ಈ ರೀತಿ ಎಲ್ಲ ಮಾತಾಡ್ತೀಯ? ಈ ರೀತಿ ಎಲ್ಲ ಮಾತಾಡೋ ಹಾಗೆ ಮಾಡ್ತಿರೋ ನೀನಪ್ಪ. ಈ ವಿಷಯದಲ್ಲಿ ನೀನೇ ಮಾತಾಡಿದ್ರು ಪ್ರಯೋಜನ ಇಲ್ಲ ಅಂತ ನಾನು ಮೂಡೇಶ್ವರದಲ್ಲೇ ಹೇಳಿದ್ದೆ ತಾನೆ, ಹೇಳಿದ್ದೆ ತಾನೆ. ನನ್ನ ಗಂಡನಂತೂ ಕಳ್ಕೊಂಡಾಗಿದೆ. ಈಗ ಸತ್ಯ ಅಂತ ಹೇಳಿ ಇರೋರನ್ನು ಕಳ್ಕೊಂಡು ಬದುಕೋ ಹಾಗೆ ಮಾಡಬೇಡಪ್ಪ. ಹಾಗಂತ ಸತ್ಯನ ಮುಚ್ಚಿಟ್ಕೊಂಡು ಬದುಕಿದ್ರು ಯಾವತ್ತೋ ಒಂದು ದಿವಸ ಸತ್ಯ ಹೊರಗೆ ಬಂದೇ ಬರುತ್ತೆ ತಾನೆ? ಬರಲಿ, ಆದರೆ ಅದಕ್ಕಿನ್ನೂ ಸಮಯ ಇದೆ ತಾನೆ. ಆ ಸಮಯದಲ್ಲಿ ಮನೆಯವ್ರಿಗೆ ಸತ್ಯನ ಸಹಿಸ್ಕೊಳ್ಳೋ ಶಕ್ತಿನ ಹುಟ್ಟಾಕೋ ಪ್ರಯತ್ನ ಮಾಡೋಣಪ್ಪ. ಸಾಧ್ಯನಾ ಮಗಳೇ? ಸಾಧ್ಯ ಆಗಿಸ್ಕೋಬೇಕಪ್ಪ. ದಯವಿಟ್ಟು ಮಹೇಶನ್ ವಿಷಯದಲ್ಲಿ ಯಾವ ಪ್ರಯತ್ನನೂ ಮಾಡಬೇಡ, ಅದರಿಂದ ಪ್ರಯೋಜನನೂ ಇಲ್ಲ. ನಿಮ್ಮ ಸಾವನ್ನು ನೀವು ಸತ್ಕೋ ಅಂತ ಅವನು ಹೇಳಿದಾನೆ ಅಂದಮೇಲೆ ನನ್ನ ಪಾಲಿಗೆ ಅವನು ಬದುಕಿಲ್ಲ. ನಿಜ, ನನ್ನ ಗಂಡ ನಾನು ಕಳ್ಕೊಂಡಿದ್ದೀನಿ, ಆದ್ರೆ ಅದರಿಂದ ಅಮ್ಮನ ಅಜ್ಜಮ್ಮನ ಕಳ್ಕೊಳಕ್ ನಾನು ತಯಾರಿಲ್ಲಪ್ಪ. ಸತ್ಯ ಯಾವತ್ತಾದ್ರೂ ಗೊತ್ತಾಗತ್ತೆ, ಆದ್ರೆ ಅಷ್ಟರಲ್ಲಿ ಎಲ್ಲರ ಗುಂಡಿಗೆನ ಕಟ್ಟಿ ಮಾಡೋ ಜವಾಬ್ದಾರಿ ನಂದು. ಅಷ್ಟರಲ್ಲಿ ನೀನು ಏನೇನೋ ಪ್ರಯತ್ನ ಮಾಡಿ ಬೇಡದರೋ ಉಪಾಯ ಮಾಡಿ ಇರೋ ಸತ್ಯನ ಆಚೆ ಬರೋ ಹಾಗೆ ಮಾಡಿದ್ರೆ ನಾನು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ನಿನ್ ಮಗಳು ಸಾವನ್ನ ನೋಡಬಾರ್ದು ಅಂದ್ರೆ ನೀನ್ ಸುಮ್ಮನೆ ಇರ್ತೀಯ. ಇದಕ್ಕ ಮೇಲೆ ನಾನು ಏನು ಹೇಳಕ್ಕಾಗಲ್ಲ. ನೀನೇನು ಹೇಳ್ತಿಲ್ಲ, ಇದನ್ನೇ ನಾನು ಹೇಳೋಕ್ ಬಂದೆ. ನಾನು ಬರ್ತೀನಿ. ಮಹಿ ಬಂದ. ಸಾರಿ, ಆ ರಾಯದುರ್ಗದ ಸಭಾಸನ ತಪ್ಪಿಸ್ಕೊಂಡ್ ಬರೋದಕ್ಕೆ ಎಷ್ಟೊತ್ತಾಯ್ತು?
ಅದೇನಾಯ್ತು ಅಂದ್ರೆ ನಾನು ಯಾಕಪ್ಪ ಅದಲ್ಲ ಪುರಾಣ ಫೋನ್ ಅಲ್ಲಿ ಹೇಳಿದ್ಯಲ್ಲ ಬಿಡು ನೀನೀಗ ಹೇಳಬೇಕಾಗಿರೋದು ಅಲ್ಲಿ ಪುರಾಣ ಅಲ್ಲ ಕೇಳಬೇಕಾಗಿರೋದು ಇಲ್ಲಿ ಪುರಾಣ ಯಾಕೆ ಏನಾಯ್ತು ಹಿಮಾಯನು ಬಂದಿಲ್ವಾ ಬಂದಾಯ್ತು ನೀನು ಎಲ್ಲಿ ಅಂತ ಕೇಳಿದ್ದು ಆಯ್ತು ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ಯಾ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ಯಾ ಮನೆಯಲ್ಲೂ ಸಿಕ್ಕೋದು ಅನುಮಾನ ಅಂತ ಕತೆ ಕಟ್ಟಾಯ್ತು ಆ ಕತೆಯಲ್ಲ ಯಾಕೆ ಕಟ್ಟಬೇಕಿತ್ತು ಮತ್ತೆ ಅವಳು ಬಂದಾಗ ನೀನು ಅವಳ ಕಣ್ಣ ಎದುರಿಗೆ ಇಲ್ಲ ಅಂದಮೇಲೆ ಏನೋ ಒಂದು ಕತೆ ಕಟ್ಟಿ ಸಮರ್ಥಿಸ್ಕೋಬೇಕಲ್ವಾ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಕ್ಯಾಂಪ್ ಗೆ ಹೋದವಳು ಅವಳು ಆ ಅಳಕು ನಿನ್ನಲ್ಲಿ ಇರಬೇಕಾಗಿತ್ತು ನೀನು ಒತ್ತಾಡಬೇಕಾಗಿತ್ತು ಆದರೆ ಇವತ್ತು ಆ ಅಳಕು ಅವಳು ಬರೋ ಹಾಗೆ ಮಾಡಿ ಅವಳನ್ನ ಒತ್ತಾಡೋ ಹಾಗೆ ಮಾಡಿದೀವಿ ಈ ಸಂದರ್ಭನ ಉಪಯೋಗಿಸ್ಕೋ ಥ್ಯಾಂಕ್ಸ್ ಆಂಟಿ ನಾನು ಹೋಗಲ್ಲ ಹೋಗಲ್ಲ ನಾನು ಹೊರಗಡೆ ಬರ್ತಿರಲಿಲ್ಲ ಅವರೇ ತಳ್ಳಿದ್ದು ಒಳ್ಳೆದಾಯ್ತು ಏನು ಒಳ್ಳೆದಾಯ್ತು ನನ್ನ ಮೇಲೆ ತುಂಬಾ ಕೋಪ ಬಂದಿದೆ ಐ ಮ್ ಸಾರಿ ಮಾಹಿ ಒಂದು ಸಾರಿ ಎಲ್ಲದನ್ನೂ ಸರಿ ಮಾಡೋದಿಲ್ಲ ಇದೇನ್ ಗೌರಿ ಸಿಕ್ಕಿಲ್ಲ ಮಾತಾಡ್ದ್ಯಾ ಸಮಾಧಾನ ಆಯ್ತಾ ಪ್ರತಿ ಸಲ ನಿನಗೆ ಅವಳ ಇಂಪಾರ್ಟೆಂಟ್ ಅನ್ನೋದನ್ನ ಪ್ರೂವ್ ಮಾಡ್ತಾನೆ ಇದ್ಯಾ ಪ್ರಯಾರಿಟೀಸ್ ಅಂತ ಬಂದಾಗ ನಾನು ಎರಡನೇ ಸ್ಥಾನ ಅಂತ ತೋರಿಸ್ತಾನೆ ಇದ್ಯಾ ನಿನಗೆ ಗೌರಿನೇ ಫಸ್ಟ್ ಅವಳೇ ಬೆಸ್ಟ್ ಅಲ್ವಾ ಯಾಕ್ ಮಹಿ ಗೌರಿ ಕಂಡ್ರೆ ಯಾಕ್ ನಿಮಗೆ ಇಷ್ಟೊಂದು ಕೋಪ ಅದನ್ನ ಬಾಯ್ಬಿಟ್ ಬರೆ ಹೇಳಬೇಕಾ ಅವಳು ನನ್ನನ್ನ ಹೃದಯದಿಂದ ಕಿತ್ತಾಕಿರೋಳು ನೀನು ಇದ್ಯಾ ಮಹಿ ಇದೀನಿ ಅಲ್ಲೇ ಇಲ್ಲೋ ಪಕ್ಕದಲ್ಲಿ ಸೈಡ್ ಅಲ್ಲಿ ಇದೀನಿ ಗೌರಿ ಸೆಂಟ್ರಲ್ ಕೂತಿದಾಳೆ ನಮ್ಮ ಇಬ್ಬರ ಮಧ್ಯೆ ಗೋಡೆ ಕಟ್ಟಿದಾಳೆ ಅವಳು ಎಲ್ಲಿ ಗೋಡೆ ಕಟ್ಟಿದಾಳೆ ಮತ್ತೇನೇನು ಅವಳಿಗೋಸ್ಕರ ತಾನೇ ನಾನು ಅಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊಂಡ್ರು ಲೆಕ್ಕಿಸ್ತೇನೆ ನೀನು ಅಲ್ಲಿ ತನಕ ಹೋಗಿದ್ದು ಅಂದಮೇಲೆ ಅವಳನ್ನ ಕಿತ್ಕೋತಿದಾಳೆ ಕಿತ್ಕೋತಿದಾಳೆ ಅಂದ್ರೆ ಅಂದ್ರೆ ನೀನು ನನ್ನ ಜೊತೆ ಕಳೆಯೋ ಸಮಯನ ಕಿತ್ಕೋತಿದಾಳೆ ಅಂತ ಹೇಳಿದೆ ಹೋಗ್ಲಿ ಬಿಡು ಇನ್ಮೇಲೆ ಈ ರೀತಿ ಆಗಲ್ಲ ಸರಿ ಹಾಗಾದ್ರೆ ನೀನು ನನ್ನೇ ಪ್ರಾಮಿಸ್ ಮಾಡಿ ಹೇಳು ಇನ್ಮೇಲೆ ನೀನು ಗೌರಿ ಜೊತೆ ಎಲ್ಲೂ ಹೋಗೋದಿಲ್ಲ ಗೌರಿ ನಿನ್ನ ಜೊತೆ ಇರೋದಿಲ್ಲ ಅಂತ ಹೇಳು ಹಿಮಾ ಸರಿ ಇನ್ಮೇಲೆ ಅವಳು ನಮ್ಮ ಇಬ್ಬರ ಮಧ್ಯೆ ಬರೋದಿಲ್ಲ ನೀನು ಇಲ್ಲದೇ ಇರಬೇಕಾದ್ರೆ ನಾನು ಅವಳ ಹತ್ರ ಮಾತಾಡ್ಕೋತೀನಿ ಬಿಡು ಏನು ತಮಾಷೆ ಮಾಡ್ದೆ ಕಣು ತಮಾಷೆ ಎಲ್ಲ ಬಿಟ್ಟಾಕು ಹಿಮಾ ಸೀರಿಯಸ್ ಆಗಿ ಪ್ರಾಮಿಸ್ ಮಾಡಿ ಹೇಳು ಇನ್ಮೇಲೆ ನನ್ನ ನಿನ್ನ ಮಧ್ಯೆ ಗೌರಿಯನ್ನ ಹೆಸರು ಬರ್ಕೊಡುದು ಪ್ರಾಮಿಸ್ ಮಾಡಿ ಹೇಳು ಆಯ್ತು ಪ್ರಾಮಿಸ್ ಅಪ್ಪ ಅಂತೂ ನಮ್ಮ ಹೀರೋ ಮುಖದಲ್ಲಿ ಇವಾಗ ನಗು ಬಂದು ಹೋಗಿ ಮೇಲೆ ಯಾವುದೇ ಕಾರಣಕ್ಕೂ ನನ್ನ ಮಹೇಶನ ಬಲವಂತವಾಗಿ ಸೇರಿಸೋ ಪ್ರಯತ್ನ ಮಾಡಬೇಡ ಅಂತ ನಮ್ಮ ಅಪ್ಪನಿಗೆ ಹೇಳಿ ಬಂದೆ ಆದರೆ ಇಲ್ಲಿಗೆ ಬಂದ ಮೇಲೆ ಇದನ್ನ ನೋಡೋ ಸೌಭಾಗ್ಯನ ನನಗೆ ಮಹೇಶ ಬಿಟ್ಟು ಹೋಗಿದ್ಯಾ ಎಲ್ಲದನ್ನು ಬಿಟ್ಟು ಹೋಗಿದ್ಯಾ ಈ ಮನೆದು ಅಂತ ಇರೋದನ್ನೆಲ್ಲ ಇಲ್ಲ ಇಟ್ಟು ಹೋಗಿದ್ಯಾ ಆದರೆ ಇದರಲ್ಲಿ ನಾನು ಬಯಸೋ ನೀನೇ ಇಲ್ವಲ್ಲೋ ನೀನೇ ಇಲ್ವಲ್ಲ ಇದರಲ್ಲಿ ನಿಮ್ಮ ಸಾವು ನೀವು ಸತ್ಕೊಳ್ಳಿ ಅಂದರೆ ಏನರ್ಥ ಏನರ್ಥ ನಾನು ಈ ಮನೆಗೆ ಸೊಸೆಯಾಗಿ ಬಂದಿದ್ದು ನನ್ನ ಬದುಕನ್ನು ಕಟ್ಕೊಳ್ಳೋದಕ್ಕಲ್ವಾ ಅಂಥದ್ರಲ್ಲಿ ನೀನೇ ಬಿಟ್ಟು ಹೋದ್ರೆ ಹೇಗೋ ಗೊತ್ತಿತ್ತು ಗೌರಿ ನೀನು ಹೊರಗಡೆಯಿಂದ ಕಣ್ಣೀರು ಹಾಕೊಂಡು ಬಂದಿರ್ತೀಯ ನಮ್ಗಳು ನೋಡಿದ ತಕ್ಷಣ ನಕ್ಕಿರ್ತೀಯ ಮತ್ತೆ ಕೋಣೆ ಸರ್ಕೊಂಡು ಅಳ್ತಿರ್ತೀಯ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು ಇಲ್ಲ ಅದು ದುಃಖ ಆಗೋದು ಸಹಜ ಗೌರಪ್ಪ ಎರಡು ದಿನದ ಮಟ್ಟಿಗೆ ಗಂಡ ಹೊರಗಡೆ ಹೋಗಿ ಬರ್ತೀನಿ ಅಂದ್ರೆ ಮನಸ್ಸು ಬೇಡ ಅನ್ಸುತ್ತೆ ನನ್ ಗಂಡ ಹೊರಗಡೆ ಯಾಕೆ ದುಡಿಬೇಕು ಆರಾಮಾಗಿ ಮನೇಲಿ ಇರ್ಬೋದಲ್ಲ ಅಂತ ಮನ್ಸ್ ಹೇಳತ್ತೆ ಹಾಗಂತ ಗಂಡ್ಸು ಮನೇಲಿ ಇರಕ್ ಆಗತ್ತ ತಾಯಿ
ಅದಕ್ಕೆ ನೋಡಿ ಅತ್ತೆ ನನ್ನ ಮಗನ ಉಪಾಯ ಅಲ್ಲಿ ನೋಡಿ ಸರಿಯಾಗಿ ಬರ್ತಾ ಇರಲಿ ಅನ್ನೋ ಕಾರಣಕ್ಕೆ ಅವನ ಚೈನ್ ವಾಚ್ ಉಂಗ್ರ ಎಲ್ಲ ಇಲ್ಲೇ ಬಿಟ್ಟು ಹೋಗಿದಾನೆ ಅಬ್ಬಬ್ಬಾ ಎಂತ ಪ್ರೇಮ ಗೌರಿ ನಿಂದು ಇದನ್ನ ಪ್ರೇಮ ಅನ್ನಲ್ಲ ದೊಡ್ಡತೆ ಇದು ಈ ಮನೆ ಬಿಟ್ಟು ಹೋದೊಂದು ತೀರಿಸ್ತಾ ಇರೋ ಋಣದ ಮೊದಲನೇ ಭಾಗ ಓಹೋ ಅವನಂತೂ ಜೊತೆಲಿ ಇರಕ್ಕೆ ಆಗಲ್ಲ ಬರೋವರೆಗೂ ಅವನ ನೆನಪು ಹಾಗೆ ಇರಲಿ ಅಂತ ಅದನ್ನೆಲ್ಲ ಬಿಟ್ಟು ಹೋಗಿದಾನೋ ಹೌದು ಅಜ್ಜಮ್ಮ ಇನ್ನೇನಿದ್ರು ನಿಮ್ದವ್ರೆ ನನ್ನ ಪಾಲ್ಗೆ ಬರೀ ನೆನಪಷ್ಟೆ ಅಲ್ಲ ಗೌರಮ್ಮ ನೀನು ಈಗ ಮನೆಗೆ ಬಂದಲ್ಲ ಇಷ್ಟೊತ್ತವರೆಗೂ ಗಂಡ ಹೆಂಡ್ರು ಏನ್ ಮಾತಾಡ್ಕೊಂಡ್ರಿ ಅವನು ಹೇಳಿದ ಒಂದೇ ಮಾತು ನಿಮ್ಮ ಸಾವನ್ನ ನೀರು ಸತ್ಕೊಳ್ಳಿ ಅಂತ ಪಾಪ ಈಗ ಅದನ್ನೆಲ್ಲ ಅವಳು ಹೇಳಕ್ಕಾಗತ್ತಾ ಗಂಡ ಹೆಂಡತಿ ಒಟ್ಟಿಗಿದ್ರೆ ಸಾಕು ಅಲ್ಲಿ ಮಾತೇ ಬೇಕಾಗಿರಲ್ಲ ಓಹೋ ನೋಡಮ್ಮ ನಿಮ್ಮ ಅತ್ತೆಯಮ್ಮನ್ನ ಅವಳ ಅನುಭವ ಹೇಳ್ತಿದ್ದಾಳೆ ಕೇಳು ಎಲ್ಲ ನಗುವಿನ ಮನೆಯಲ್ಲೂ ಸಣ್ಣದಾಗಿ ಒಂದು ಅಳೋ ಸದ್ದಿರುತ್ತಂತೆ ಆದರೆ ಆ ಸದ್ದು ಯಾರ ಕಿವಿಗೂ ಕೇಳದೆ ಅನಾಥವಾಗಿ ಉಳಿದ್ಬಿಡುತ್ತೆ ಗೌರಿ ನೀನ್ ಯಾಕೆ ನಗ್ತಿಲ್ಲ ಅಕ್ಕ ಇವಳ ಅನುಭವ ಬೇರೆನೇ ಇರುತ್ತೆ ಬಿಡಿ ಅಕ್ಕ ಅದಕ್ಕೆ ಮಾತೇ ಬರ್ತಿಲ್ಲ ಅಲ್ವೇನೆ ಅಪ್ಪಿತಪ್ಪಿ ಸಿಗಾಕೊಂಡ್ರು ನಾನೇ ಬಿಟ್ಟೆ ಅಂತ ಹೇಳ್ಬಾರ್ದು ಹೊರಡು ಉಷಾ ಖಂಡಿತವಾಗ್ಲೂ ನಾನಂತ ಕೆಲಸ ಮಾಡಲ್ಲ ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಹೊರಡು ಉಷಾ ನಾನು ಮಹೇಶ ಒಟ್ಟಿಗೆ ಇರ್ಬೇಕು ಅಂತ ನೀನ್ ಸಿಕ್ಕಾಪಟ್ಟೆ ಪ್ರಯತ್ನ ಮಾಡ್ತಿದ್ಯಲ್ಲಪ್ಪ ನಿನ್ನಿಂದ ಇವತ್ತು ನನ್ನ ಬಿಟ್ಟು ಹೋದ ಗಂಡನ ಬಾಯಲ್ಲಿ ನಮ್ದು ನಾಟಕದ ವಂಶ ನಾವು ಮುಖವಾಡ ಹಾಕೊಂಡು ಬದುಕೋರು ಅನ್ನೋ ಮಾತು ಬರ್ತಿದೆ ಇಷ್ಟೆಲ್ಲ ನಾಟಕ ಮಾಡಿದ್ ನೀನು ನನ್ ತವರು ಅಂತ ಗೊತ್ತಾಗಿದ ತಕ್ಷಣ ನಿನ್ ಸಾವನ್ ನೀನ್ ನೋಡ್ಕೋ ನಿನ್ ಕಡೆ ಇನ್ಯಾವತ್ತು ತಿರ್ಗೂ ಕೂಡ ನೋಡಲ್ಲ ಅಂತ ನನ್ ಗಂಡ ಹೊರಟ್ಬಿಟ್ಟ ಇವತ್ ನನ್ ಗಂಡ ಬಿಟ್ಟು ಹೋದ್ಮೇಲೂ ನನ್ ಪಾಲಕ್ ನೀನಿದ್ಯಾ ಅಮ್ಮ ಇದ್ದಾರೆ ಅತ್ತೆ ಮನೆಯವರಿದ್ದಾರೆ ಆದ್ರೆ ನೀನ್ ಮಾಡ್ತಿರೋ ಈ ಕೆಲ್ಸದಿಂದ ಇರೋ ಸತ್ಯ ಎಲ್ಲ ಆಚೆ ಬಂದು ನನ್ ಅಮ್ಮನ್ ಕಳ್ಕೋಬೇಕಾ ಅಜ್ಜಮ್ಮನ್ ಕಳ್ಕೋಬೇಕಾ ಅಥವಾ ಇದನ್ನೆಲ್ಲ ಬಿಟ್ಟು ಕೆರೆನೋ ಬಾಯವನ್ನ ನೋಡ್ಕೋಬೇಕಾ ರಾಜೇಶ್ವರಿಯನ್ನು ನೋಡ್ಬೇಕಣ್ಣ ಯಾವ ಕಡೆ ಹೋಗ್ಬೇಕು ರಾತ್ರಿಯಿಂದ ಗಮನಿಸ್ತಾನೆ ಇದ್ದೀನಿ ನೀವ್ ರಾತ್ರಿ ನಿದ್ದೆ ಮಾಡ್ದಾಗೂ ಕಾಣ್ಲಿಲ್ಲ ತೋಟಕ್ಕೂ ಹೋಗದೆ ಸುಮ್ನೆ ಕೂತ್ಬಿಟ್ಟಿದ್ದೀರಲ್ಲ ಏನಾಯ್ತ್ರಿ ಏನಾಯ್ತು ಅಂತ ಹೇಳಿ ಹೇಳ್ಕೊಂಡ್ರೆ ತಾನೆ ನನಗೂ ಒಂದ್ ಸಮಾಧಾನದ ಮಾತು ಹೇಳೋಕ್ ಸಾಧ್ಯ ಇಲ್ಲ ರೀ ಏನೋ ವಿಷಯ ಇದೆಯೇ ಇಲ್ಲ ಅಂದಿದ್ರೆ
ನೀವು ಈ ರೀತಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಅದೇನು ಅಂತ ಹೇಳಿ. ಹೇಳದೇ ಇದ್ರೆ ನನ್ನ ಮೇಲೆ ಆಣೆ. ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಇಲ್ಲಿ ನೋಡಿ, ಎಂಥದ್ದು ಆಗಿಲ್ಲ, ಎಂಥದ್ದು ಆಗಲ್ಲ, ಯಾವ ಕೆಟ್ಟದ್ದು ಆಗಲ್ಲ, ಕೆಟ್ಟದಾಗತ್ತೆ ಅನ್ನೋ ಸೂಚನೆ ಕೂಡ ಇಲ್ಲ. ಯಾಕೆ ಅಳ್ತಾ ಇದ್ದೀರಾ ಹೇಳ್ರಿ. ಏನಿಲ್ಲ ಕಡೆ, ಏನಿಲ್ಲ, ಈ ದುಃಖ ಅನ್ನೋದು ಎಲ್ಲೋ ಇರುತ್ತೆ. ಆಗೊಂಚೂರು, ಈಗೊಂಚೂರು, ಅಲ್ಲೊಂಚೂರು, ಇಲ್ಲೊಂಚೂರು ಎಲ್ಲ ಸೇರಿಕೊಂಡು ಈಗ ಆರಾಮಾಗಿರುವಾಗ ಉಕ್ಕರ್ಸ್ಕೊಂಡು ಬಂದ್ಬಿಡುತ್ತೆ ಅಷ್ಟೇ. ಇಲ್ಲ ರೀ, ಏನೋ ಕಾರಣ ಇದೆ. ಇಲ್ಲ ಬಗ್ಗೆ ಇಲ್ಲ ಅಂತ ಹೇಳ್ತಿದ್ದೀನಲ್ಲ. ಅಯ್ಯೋ ರಾಮ, ಇರೋದನ್ನ ಹೇಳ್ಕೊಳ್ರಿ, ಹೃದಯ ಹಗುರ ಆಗತ್ತೆ. ಹೇಳ್ಕೊಳಕ್ ಏನಿದೆಯೇ? ಏನೂ ಇಲ್ಲ ಅಂದ್ರೆ ಏನಾದ್ರೂ ಹುಟ್ಟಿಸ್ಕೊಂಡು ಹೇಳಿ. ನಾನು ಕೇಳಿದ್ದಕ್ಕಾದ್ರೂ ಹೇಳ್ರಿ, ಆಣೆ ಮಾಡಿಸ್ಕೊಂಡಿದ್ದಕ್ಕಾದ್ರೂ ಹೇಳ್ರಿ, ನೀವು ಹೇಳಲೇಬೇಕು. ಇಲ್ಲ ರೀ, ಕಾರಣ ಇಲ್ಲದೆ ಬೇಸರ ಹುಟ್ಟಲ್ಲ. ಆ ಬೇಸರಕ್ಕೆ ಕಾರಣ ಗೊತ್ತಾಗದೇ ಇದ್ದಾಗ ನಾವೇ ಅದನ್ನು ಹುಟ್ಟಾಕೋಬೇಕು. ಏನಾದರೂ ಕಾರಣನ ಹುಟ್ಟಾಕೊಂಡು ಹೇಳ್ರಿ, ನಾನು ಅದನ್ನೇ ನಿಜ ಅಂತ ಅಂದ್ಕೊಂಡು ಸಮಾಧಾನ ಮಾಡ್ತೀನಿ. ಸರಿ ಕೇಳಿಸ್ಕೋ. ಅಳಿಯಂದ್ರು ಗೌರಿನ ಬಿಟ್ಬಿಟ್ರಂತೆ. ಏನು? ಹೌದು, ಗೌರವ ಅಳಿಯಂದ್ರು ದೂರ ಆಗೋದ್ರು, ಅವರಿಬ್ಬರ ಮಧ್ಯೆ ಡೈವರ್ಸ್ ಆಗಿದೆ. ಏನ್ರಿ ಹೇಳ್ತಾ ಇದ್ದೀರಾ? ಹೇಳ್ಕೊತಾ ಇದ್ದೀನಿ. ಅಳೋದಕ್ಕೊಂದು ಕಾರಣ ಬೇಕಲ್ವಾ ಬಾಕೆ? ಈ ವಿಷಯ ನನಗೆ ಈಗ ಗೊತ್ತಾಗಿದೆ, ಆದರೆ ಗೌರಿಗೆ ಯಾವಾಗಲೂ ಗೊತ್ತಾಗಿತ್ತು. ಅದನ್ನೆಲ್ಲ ಮುಚ್ಚಿಟ್ಟು ನಮ್ಮ ಮುಂದೆ ನಾಟಕ ಆಡ್ತಿದ್ಲು. ಅಳಿಯಂದ್ರು ಇಲ್ಲಿ ಬಂದಾಗ ಆಡಿದ್ದು ನಾಟಕ, ಇಲ್ಲಿಂದ ಹೋದ್ಮೇಲೆ ಆಡಿದ್ದು ನಾಟಕ. ಒಟ್ಟಿನಲ್ಲಿ ಅಳಿಯಂದ್ರು ಪೇಟೆ ಸೇರಿದ ಮೇಲೆ ನಡೀತಿರೋದು ಯಾವುದು ಸತ್ಯ ಅಲ್ಲ ಬಾಕ್ಯ. ಈ ಸತ್ಯ ಗೊತ್ತಾದ್ರೆ ಎಲ್ಲಿ ನಿನಗೇನಾಗ್ಬಿಡುತ್ತೋ, ಅಜ್ಜಮ್ಮಂಗೆ ಏನಾಗ್ಬಿಡುತ್ತೋ ಅಂತ ಗೌರಿ ಬಾಯಿ ಮುಚ್ಕೊಂಡಿದ್ದಾಳೆ, ನನ್ನ ಬಾಯಿನೂ ಮುಚ್ಚಿದ್ದಾಳೆ. ಈಗ ಯಾವಾಗ ದುಃಖ ಆಗದೇ ಇರುತ್ತಾ ಹೇಳು ಬಾಕ್ಯ. ಇದನ್ನೆಲ್ಲ ನಿನ್ನ ಮುಂದೆ ಹೇಳಬೇಕು ಅಂತ ಎಷ್ಟೋ ಸಲ ಪ್ರಯತ್ನ ಪಟ್ಟೆ. ಇದೆಲ್ಲ ನನಗೆ ಮುರುಡೇಶ್ವರದಲ್ಲಿ ಇದ್ದಾಗಲೇ ಗೊತ್ತಾಗಿತ್ತು. ಹೇಗಾದರೂ ಮಾಡಿ ಅಳಿಯಂದ್ರು ಮತ್ತೆ ಗೌರಿನ ಒಂದು ಮಾಡಬೇಕು ಅಂತ ಮನೇಲಿ ಇಷ್ಟಾರ್ಥ ಸಿದ್ಧಿರಸ್ತು ಪೂಜೆ ಹಿಡಿಸ್ಕೊಂಡಿತ್ತು. ಆದರೆ ಗೌರಿ, ಇನ್ನೊಂದ್ಸಲ ಇಂಥ ಬಲವಂತದ ಪ್ರಯತ್ನ ಮಾಡಿದ್ರೆ ಕೆರೆನೋ ಬಾವಿನ ನೋಡ್ಕೋತೀನಿ ಅಂತ ಹೇಳಿದ್ದಾಳೆ. ಏನ್ ಮಾಡ್ಲಿ ಬಾಕ್ಯ? ಇಷ್ಟಕ್ಕೂ ಅಳಿಯಂದ್ರು ಗೌರಿನ ಯಾಕೆ ಬಿಡ್ತಿರೋದು ಗೊತ್ತಾ? ಅವ್ರ ಪೇಟೆಯಲ್ಲಿ ಯಾವುದೋ ಹುಡುಗಿನ ಪ್ರೀತಿಸ್ತಿದ್ದಾರೆ, ಅವಳನ್ನ ಮದುವೆ ಆಗ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಅದಕ್ಕೆ ಗೌರಿ ಎಲ್ಲಿ ಅಡ್ಡಿ ಆಗ್ತಾಳೋ ಅಂತ ವಿಚ್ಛೇದನ ಆಗಿದೆ, ಅದಕ್ಕೆ ಗೌರಿನೂ ಸಹಿ ಮಾಡಿ ಬಂದಿದ್ದಾಳೆ. ಹೇಳೆ ಹೇಳೆ ಮಗ್ಗೆ, ಇಷ್ಟೆಲ್ಲ ಆಗ್ತಿರೋವಾಗ ದುಃಖ ಆಗದೇ ಇರುತ್ತ ಹೇಳು. ಆಯ್ತಾ, ಕಥೆಯೆಲ್ಲ ಹೇಳಿದ್ದಾಯ್ತಾ? ಕಥೆಯೆಲ್ಲ ಭಾಗ್ಯ, ಇದು ನಿಜ. ನೋಡ್ರಿ, ಯಾವುದಾದ್ರೂ ಕಾರಣನ ಹುಟ್ಟಿಸ್ಕೊಂಡು ಹೇಳಿ ಅಂದ ತಕ್ಷಣ ಈ ಥರ ಕೆಟ್ಟ ಕೆಟ್ಟ ಕಾರಣಗಳನ್ನ ಹುಟ್ಟಿಸ್ಕೊಂಡು ಹೇಳೋ ಅಗತ್ಯ ಇಲ್ಲ. ನೋಡಿ, ಇನ್ಮುಂದೆ ಈ ಥರ ಸಂದರ್ಭ ಬಂದರೆ ಭಾಗ್ಯ ಸತ್ತು ಹೋದ್ಲು ಅಂತ ಬೇಕಾದರೂ ಕಾರಣ ಹುಟ್ಟಿಸ್ಕೊಂಡು ಹೇಳಿ. ಆದರೆ ನನ್ನ ಮಗಳು ಅಳಿಯಂದ್ರೂ ದೂರ ದೂರ ಆಗಿದ್ದಾರೆ ಅನ್ನೋದನ್ನು ಮಾತ್ರ ಯಾವತ್ತಿಗೂ ಹೇಳಬಾರ್ದು ನೀವು.